हेलो फ्रेंड्स, वेलकम टू अवर न्यू चैनल। इवत्तिन वीडियो ना हेगे इंस्टेंट आगी कर्ड बिण्णे तेगियोदु अंत नोडोण। इल्ली कड्गोलु, मिक्सी अथवा ब्लेंडर यावुदु बेकागिल्ल। ई मेथड अल्ली 5 टू 6 मिनिट्स अल्ले बिण्णे तेगियबहुदु। नानिल्ली नंदिनी कर्ड प्याकेट तगोंडिदीनि, 200 ml दु। 3 प्याकेट्स तगोंडिदीनि, अराउंड 600 ml आगुत्ते। ನೀವು ಬೇಕಿದ್ರೆ ಬೇರೆ ಯಾವ ಬ್ರ್ಯಾಂಡ್ ಬೇಕಾದರೂ ತೊಗೋಬೋದು, ಅಥವಾ ಮನೆಯಲ್ಲೇ ನ್ಯಾಚುರಲ್ಲಾಗಿ ಮಾಡಿರೋ ಕರ್ಡ್ನ ಯೂಸ್ ಮಾಡಿಕೊಂಡು ಬೇಕಿದ್ರೂ ಮಾಡಬಹುದು. ಫ್ರೆಂಡ್ಸ್, ನಾನಿಲ್ಲಿ 600 ml ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಇದಕ್ಕಿಂತ ಜಾಸ್ತಿ ಬೇಕಿದ್ರೂ ಯೂಸ್ ಮಾಡ್ಬೋದು, ಅಥವಾ ಕಡಿಮೆ ಬೇಕಿದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ 3 ಕರ್ಡ್ ಪ್ಯಾಕೆಟ್ನ ಕ್ಲೀನಾಗಿ ವಾಶ್ ಮಾಡಿರೋ ಒಂದು ಕಂಟೈನರಲ್ಲಿ ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಯಾವ ಕಂಟೈನರ್ಸ್ ಆದರೂ ಯೂಸ್ ಮಾಡಿ, ಬಟ್ ತುಂಬ ಟೈಟ್ ಆಗಿರಬೇಕು ಕ್ಯಾಪು, ಆ ಥರ ಕಂಟೈನರ್ನ ಯೂಸ್ ಮಾಡಿ. ನಿಮಗೆ ಬೇಕಿದ್ರೆ 4 ಕರ್ಡ್ ಪ್ಯಾಕೆಟ್ ಆದ್ರೂ ತೊಗೊಳ್ಳಿ, ಇಲ್ಲ 1 ಕರ್ಡ್ ಪ್ಯಾಕೆಟ್ ಆದ್ರೂ ತೊಗೊಳ್ಳಿ, ನಿಮ್ಮ ಕ್ವಾಂಟಿಟಿಗೆ ತಕ್ಕಂಗೆ ತೊಗೋಬೋದು. ನಾನಿಲ್ಲಿ 600 ml ಕರ್ಡ್ ತೊಗೊಂಡಿರೋದ್ರಿಂದ ಈಗ 1/3 ml ವಾಟರ್ನ ಸೇರಿಸ್ತಾ ಇದ್ದೀನಿ, ಅಂದರೆ 200 ml ವಾಟರ್ನ ಸೇರಿಸ್ತಾ ಇದ್ದೀನಿ. ಈಗ ಟೈಟಾಗಿ ಕ್ಯಾಪ್ ಹಾಕಿ, ಯಾವುದೇ ಕಾರಣಕ್ಕೂ ಲೂಸ್ ಇರಬಾರ್ದು, ಚೆಲ್ಲೋ ಚಾನ್ಸಸ್ ಇರುತ್ತೆ. ಟೈಟಾಗಿ ಕ್ಯಾಪ್ ಹಾಕಿ ಒಂದು 5 to 6 minutes ಚೆನ್ನಾಗಿ ಶೇಕ್ ಮಾಡಿ, ಚೆನ್ನಾಗಿ ಶೇಕ್ ಮಾಡಿ. ಈಗ 5 to 6 minutes ಆದಮೇಲೆ ಬೆಣ್ಣೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಬೆಣ್ಣೆ ಮೇಲ್ಗಡೆ ತೇಲ್ತಾ ಇದೆ, ಕ್ಲೀನಾಗಿ ನೋಡ್ಬೋದು ನೀವು ಈ ಕಂಟೈನರಲ್ಲೇ. ಈಗ ಇನ್ನೊಂದು ಬೌಲ್ ತಗೊಂಡು, ವಾರ್ಮ್ ವಾಟರ್ ತೊಗೋಬೇಕು ಬೌಲಲ್ಲಿ. ವಾರ್ಮ್ ವಾಟರ್ ತೊಗೊಂಡು ಬೆಣ್ಣೆನ ಸಪ್ರೇಟ್ ಮಾಡ್ಕೊಳ್ಳಿ, ಅಂದರೆ ಮಜ್ಜಿಗೆಯಿಂದ ಸಪ್ರೇಟ್ ಮಾಡಿ. ನೀವಿಲ್ಲಿ ನೋಡ್ಬೋದು ಬೆಣ್ಣೆನ ಇನ್ನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಮಜ್ಜಿಗೆ ಹಾಕೊಂಬಿಟ್ಟು ಆಮೇಲೆ ಅದ್ರ ಮೇಲೆ ಬೆಣ್ಣೆ ಹಾಕ್ಕೊಳ್ತೀನಿ. ನೋಡಿ, ಇವಾಗ ನಿಮಗೆ ಬೆಣ್ಣೆ ರಿಮೂವ್ ಮಾಡಿದ್ಮೇಲೆ ಪ್ಯೂರ್ ಮಜ್ಜಿಗೆ ಸಿಗುತ್ತೆ. ಇದು ಆ್ಯಕ್ಚುಲಿ ನಿಜವಾದ ಮಜ್ಜಿಗೆ. ನಾವು ಮೊಸರಿಗೆ ನೀರು ಸೇರಿಸ್ಕೊಂಡು ಮಜ್ಜಿಗೆ ಅಂತ ಮಾಡ್ಕೊಂಡು ಕುಡಿತೀವಿ, ಅದು ನಿಜವಾದ ಮಜ್ಜಿಗೆ ಅಲ್ಲ. ಅದರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಈಗ ಮಾಡಿರೋದು ಮಜ್ಜಿಗೆ ಇದೆಯಲ್ಲ, ಸಪ್ರೇಟ್ ಮಾಡಿದೀವಲ್ಲ ಬೆಣ್ಣೆನ, ಇದು ರಿಯಲ್ ಮಜ್ಜಿಗೆ. ಸೊ ಇದನ್ನು ಕುಡಿಯೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.